ಅಸ್ತಿತ್ವ ಒಂದು ಹಿಂದಿ ಡ್ರಾಮಾ ಮೂವಿ. ಒಂದು ಫ್ಯಾಮಿಲಿಯಲ್ಲಿ ಒಂದು ಕೆಟ್ಟ ಘಟನೆ ನಡೆದು 27 ವರ್ಷಗಳ ನಂತರ ಬಯಲಾದಾಗ ಆ ಪರಿವಾರದಲ್ಲಿ ಏನೇನಾಗುತ್ತೆ ಮತ್ತು ಆ ಸಂಬಂಧಗಳ ಒಳಗೆ ಸಿಲುಕಿದವರ ಅಸ್ತಿತ್ವಗಳು ಏನೇನು ಅನ್ನೋದನ್ನೇ ಈ ಸಿನಿಮಾ ಸ್ಟೋರಿ ಹೇಳ್ತಾ ಹೋಗುತ್ತೆ. ಶ್ರೀಕಾಂತ್ ಪಂಡಿತ್ ಪೂನಾದ ಒಬ್ಬ ದೊಡ್ಡ ವ್ಯಾಪಾರಸ್ಥ. ಬಿಸಿನೆಸ್ ನಲ್ಲಿ ಆತ ಸಾಧಿಸಿದಂತ ವಿಜಯಗಳು ಅವನಿಗೆ ವಾರಸತ್ವವಾಗಿ ಏನೂ ಬರಲಿಲ್ಲ. ಆತ ತುಂಬಾ ಕಷ್ಟಪಟ್ಟು ಬೇರೆ ಬೇರೆ ದೇಶಗಳಲ್ಲಿ ಅಲೆದಾಡಿ ಕೆಲಸ ಮಾಡಿ ನಂತರ ಕಂಪನಿ ಸ್ಥಾಪಿಸಿ ಜೀರೋಯಿಂದ ಹೀರೋ ಆದಂತಹ ವ್ಯಕ್ತಿ. ತುಂಬಾ ಹಿಂದೆ ಆತ ಒಂದು ಸಣ್ಣ ಕಂಪನಿಯಲ್ಲಿ ಸಾಮಾನ್ಯ ಉದ್ಯೋಗಿಯಾಗಿದ್ದ. ಬಾಡಿಗೆ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದ. ಆದರೆ ಅವನ ಕಠಿಣ ಪರಿಶ್ರಮ, ಕೆಲಸದ ಮೇಲಿನ ಶ್ರದ್ಧೆ ಆತನನ್ನ ಒಬ್ಬ ದೊಡ್ಡ ಬಿಸಿನೆಸ್ ಮನ್ ಆಗಿ ರೂಪಿಸಿದೆ. ಇಲ್ಲಿಯವರೆಗೂ ಆತ ತನ್ನನ್ನು ತುಂಬಾ ಪ್ರೀತಿಸುವಂತಹ ಹೆಂಡತಿಯ ಜೊತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಒಬ್ಬ ಬುದ್ಧಿವಂತ ಹುಡುಗನ ಫಾದರ್ ಆಗಿ ಬಿಸಿನೆಸ್ ವಿಷಯದಲ್ಲೂ ಫ್ಯಾಮಿಲಿ ವಿಷಯದಲ್ಲೂ ಯಶಸ್ವಿ ವ್ಯಕ್ತಿಯಾಗಿ ಮುಂದುವರಿತಾ ಇದ್ದಾನೆ. ಒಂದಿನ ಶ್ರೀಕಾಂತ್ ನಾಳೆಯ ಸ್ನೇಹಿತ ರವಿಯಿಂದ ಶ್ರೀಕಾಂತ್ಗೆ ಕಾಲ್ ಬರುತ್ತೆ. ಆತ ಯಾವುದೋ ಪ್ರಾಪರ್ಟಿ ವಿಷಯವಾಗಿ ಪೂನಾಕ್ಕೆ ಬಂದಿರ್ತಾನೆ. ಇನ್ನು ಹಳೆಯ ಗೆಳೆಯ ಪೂನಾಕ್ಕೆ ಬಂದಿರೋದ್ರಿಂದ ಎಲ್ಲ ಕೆಲಸಗಳನ್ನ ಕ್ಯಾನ್ಸಲ್ ಮಾಡಿ ಮನೆಗೆ ಬರುವಂತೆ ಪ್ರೆಜರ್ ಮಾಡ್ತಾನೆ. ಇನ್ನು ರವಿ ಒಬ್ಬ ಡಾಕ್ಟರ್. ಆತ ಮೇಘನ ಅನ್ನೋ ಮಹಿಳೆಯನ್ನ ಕೆಲವು ವರ್ಷಗಳ ಹಿಂದೆ ಮದುವೆಯಾಗಿರ್ತಾನೆ. 2 ವರ್ಷಗಳ ಹಿಂದೆ ಹಿಮಾಲಯಕ್ಕೆ ಟ್ರೆಕ್ಕಿಂಗ್ ಅಂತ ಹೋದಾಗ ಆತ ಮೇಘನಾಳನ್ನ ಮೀಟ್ ಆಗಿರ್ತಾನೆ. ಇಬ್ಬರು ಮನಸ್ಸುಗಳು ಒಂದಾಗ್ತವೆ. ನಂತರ ಇಬ್ಬರು ಕೂಡ ಮದುವೆ ಆಗ್ತಾರೆ. ಆದರೆ ಮೇಘನಾಗೆ ಈ ಹಿಂದೆನೆ ಮದುವೆಯಾಗಿತ್ತು ಮತ್ತು ಅವಳಿಗೆ 2 ಮಕ್ಕಳು ಕೂಡ ಇರ್ತಾರೆ. ಮೇಘನ ಒಬ್ಬ ಡೈವರ್ಸಿ. ಆದರೂ ಕೂಡ ಆಕೆ ಇಂಡಿಪೆಂಡೆಂಟ್ ವುಮನ್ ಆಗಿ ತುಂಬಾ ಚೆನ್ನಾಗಿ ಬದುಕನ್ನು ರೂಪಿಸಿಕೊಂಡಿರ್ತಾಳೆ. ಒಂದು ಬೂಟಿಕನ್ನು ಕೂಡ ನಡೆಸ್ತಾ ಇರ್ತಾಳೆ. ಇನ್ನು ಶ್ರೀಕಾಂತ್ ಮತ್ತು ರವಿ ಇಬ್ಬರು ಕೂಡ ಮಾತಾಡ್ತಾ ಹರಟೆ ಹೊಡಿತಾ ಇರ್ತಾರೆ. ಮತ್ತೊಂದು ಕಡೆ ಮೇಘನ ಮತ್ತು ಶ್ರೀಕಾಂತ್ ವೈಫ್ ಅದಿತಿ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಮೇಘನ ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತಾಳೋ ಅದಿತಿ ಅದರ ಕಂಪ್ಲೀಟ್ ಆಪೋಸಿಟ್ ಇರ್ತಾಳೆ. ಮೇಘನ ಬಿಸ್ನೆಸ್ ಮಾಡ್ತಿದ್ದಾಳೆ ಅನ್ನೋದನ್ನ ಕೇಳಿ ಅದಿತಿ ಆಶ್ಚರ್ಯ ಪಡತೊಡಗ್ತಾಳೆ. ಇನ್ನು ಮೇಘನ ಕೂಡ ಅದಿತಿಗೆ ನೀನು ಕೂಡ ಯಾವ್ದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಅವಳಿಗೆ ಹೇಳತೊಡಗ್ತಾಳೆ. ಮಹಿಳೆಯರು ಯಾವ್ದಾದ್ರೂ ಒಂದು ಕೆಲಸ ಮಾಡಬೇಕು, ಪುರುಷ ವ್ಯವಸ್ಥೆಯಿಂದ ಪಾರಾಗಿ ಬದುಕೋದಕ್ಕೆ ಇದೇ ಸರಿಯಾದ ಮಾರ್ಗ, ಕನಿಷ್ಠ ಯಾರ ಮುಂದೆನೂ ಕೂಡ ನಮ್ಮ ಆತ್ಮ ಗೌರವವನ್ನ ಅಡವಿಡುವಂತಹ ಪರಿಸ್ಥಿತಿ ಬರಲ್ಲ. ಕೆಲವು ಸಮಯದ ನಂತರ ಶ್ರೀಕಾಂತ್ ಮಗ ತನ್ನ ಭಾವಿ ಪತ್ನಿಯನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾನೆ. ಇನ್ನು ಮಾತಾಡ್ತಾ ಇರಬೇಕಾದ್ರೆ ಮೇಘನ ತರನೇ ರೇವತಿ ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕುವಂತಹ ಯುವತಿ ಅನ್ನೋದು ಗೊತ್ತಾಗುತ್ತೆ. ರೇವತಿ ಕೂಡ ಸ್ವಯಂ ಉದ್ಯೋಗ ಮಾಡ್ತಾ ಇರ್ತಾಳೆ. ಆದರೆ ಅವಳಿಗೆ ಮಾವನವರ ಕಂಪನಿಯಲ್ಲಿ ಕೆಲಸ ಮಾಡೋದು ಇಷ್ಟವಿಲ್ಲ. ಯಾಕಂದ್ರೆ ಇಲ್ಲಿ ಯಾಕೆ ಕೆಲಸಕ್ಕೆ ಸೇರಿದ್ರೆ ತನ್ನ ಸ್ವೇಚ್ಛೆಯನ್ನು ಕಳೆದುಕೊಳ್ತೀನಿ ಅನ್ನೋದು ಅವಳ ಭಯ. ಆದರೆ ಶ್ರೀಕಾಂತ್ ಇದಕ್ಕೆ ವಿರುದ್ಧವಾದಂತಹ ವಾದ, ದುಡ್ಡನ್ನು ಸಂಪಾದಿಸೋದಕ್ಕಂತ ಗಂಡ ಇದ್ದಾನೆ, ಆತನೇ ಇಡೀ ಸಂಸಾರವನ್ನ ನಿಭಾಯಿಸ್ತಾನೆ, ಅಂತದ್ರಲ್ಲಿ ಮಹಿಳೆಯರು ಹೊರಗೆ ಹೋಗಿ ಕೆಲಸ ಮಾಡುವಂತಹ ಅವಶ್ಯಕತೆ ಏನಿದೆ ಅಂತ ಮಾತಾಡ್ತಿರ್ತಾನೆ. ಇಲ್ಲಿಯವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ದುಡ್ಡಿಗೋಸ್ಕರ ಯಾವ ಮಹಿಳೆಯೂ ಕೂಡ ಕೆಲಸ ಮಾಡೇ ಇಲ್ಲ ಅಂತಾನೆ. ಇದೆಲ್ಲ ಮಾತುಕತೆಗಳು ನಡೀತಾ ಇರಬೇಕಾದ್ರೆ ಆ ಮನೆಯ ಕೆಲಸದವನು ಒಂದಷ್ಟು ಲೆಟರ್ಗಳನ್ನ ತಗೊಂಡ್ ಬರ್ತಾನೆ. ಅಂಡ್ ಅವೆಲ್ಲವೂ ಕೂಡ ಅದಿತಿಯ ಹೆಸರಿಗೆ ಬಂದಿರ್ತವೆ. 25 ವರ್ಷಗಳಲ್ಲೇ ಇದೇ ಮೊದಲ ಸಾರಿ ಈ ತರ ನಡೀತಾ ಇರೋದು. ಅದಿತಿ ಹೆಸರಿನ ಮೇಲೆ ಬಂದಿದ್ದಂತಹ ಲೆಟರ್ ಅನ್ನ ಶ್ರೀಕಾಂತ್ ಓಪನ್ ಮಾಡ್ತಾನೆ. ಅದನ್ನ ನೋಡಿದಂತಹ ರವಿ ಬಾಪಟ್ ಮತ್ತು ಮೇಘನ ಆಶ್ಚರ್ಯಗೊಳ್ತಾರೆ. ಯಾಕಂದ್ರೆ ಬೇರೆಯವರಿಗೆ ಬಂದಿರುವಂತಹ ಲೆಟರ್ ಗಳನ್ನ ಶ್ರೀಕಾಂತ್ ಓಪನ್ ಮಾಡ್ತಾ ಇರ್ತಾನೆ. ಅಂಡ್ ಆತ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಇದು ಬೇರೆಯವ್ರದ್ದು ನಮ್ಮದು ಅನ್ನೋ ಭೇದ ಭಾವ ಇಲ್ಲ ಅಂತಾನೆ. ಶ್ರೀಕಾಂತ್ ಆ ಲೆಟರ್ ಅನ್ನ ಓಪನ್ ಮಾಡಿ ಓದತೊಡಗ್ತಾನೆ. ಅದೊಂದು ವಿಸ್ಮಯ ಅನಿಸುವಂತಹ ಪತ್ರ. ಅದರೊಳಗೆ ಒಂದು ಸಂಕಲ್ಪವಿದೆ. ಯಾಕಂದ್ರೆ ಸಾಯೋದಕ್ಕೂ ಮುಂಚೆ ಮಲ್ಹಾರ್ ಅನ್ನೋ ವ್ಯಕ್ತಿ ತನ್ನೆಲ್ಲ ಆಸ್ತಿ ಮನೆ ಒಡವೆಗಳೆಲ್ಲವನ್ನು ಕೂಡ ಅದಿತಿಯ ಹೆಸರಿಗೆ ಬರೆದು ಸತ್ತು ಹೋಗಿರ್ತಾನೆ. ಆತತ್ರ ಕೋಟಿಗಳಷ್ಟು ಬೆಲೆ ಬಾಳುವಂತಹ ಆಸ್ತಿ ಅದು. ಆದರೆ ಮಲ್ಹಾರ್ ಅನ್ನುವಂಥ ವ್ಯಕ್ತಿ ಅದಿತಿಯ ಹೆಸರಿಗೆ ಇಷ್ಟೆಲ್ಲ ಆಸ್ತಿಯನ್ನ ಯಾಕೆ ಬರೆದ ಅನ್ನೋದು ಅವರೊಳಗೆ ಅನುಮಾನಗಳನ್ನ ಎಬ್ಬಿಸುತ್ತೆ. ಮೇಘನ ಅದಿತಿಯನ್ನ ಈ ಮಲ್ಹಾರ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಅದಿತಿ, ತುಂಬಾ ವರ್ಷಗಳ ಹಿಂದೆ ಆತ ನನಗೆ ಮ್ಯೂಸಿಕ್ ಕಲಿಸ್ಕೊಡ್ತಾ ಇದ್ದ ಅಂತ ಹೇಳ್ತಾಳೆ. ತೀರಾ ಆಳವಾದ ಸಂಬಂಧ ಇರದೆ ಹೋದಾಗ ಒಬ್ಬ ವ್ಯಕ್ತಿ ಯಾಕೆ ಬೇರೊಬ್ಬರ ಹೆಸರಿಗೆ ತನ್ನೆಲ್ಲ ಸಂಪತ್ತನ್ನು ವರ್ಗಾಯಿಸ್ತಾನೆ ಅನ್ನೋದು ಎಲ್ಲರಿಗೂ ವಿಚಿತ್ರವಾಗಿ ಕಾಣಿಸುತ್ತೆ. ಒಂದು ವೇಳೆ ಆತ ದೊಡ್ಡ ಮನಸ್ಸಿನವನಾದ್ರೆ, ವಿಶಾಲ ಹೃದಯದವನಾದ್ರೆ ಯಾವುದಾದ್ರೂ ಚಾರಿಟಿಗೆ ತನ್ನೆಲ್ಲ ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಆದರೆ ಅದಿತಿಗೆ ಯಾಕೆ ವರ್ಗಾಯಿಸ್ತಾನೆ? ಆದರೆ ಈ ತರದ ವಿಷಯವೂ ಕೂಡ ಶ್ರೀಕಾಂತ್ಗೆ ಅರ್ಥವಾಗಲ್ಲ. ಆತ ನನ್ನ ಹೆಂಡತಿಗೆ ಯಾವುದೋ ಲಾಟ್ರಿ ಹೊಡೆದಿದೆ ಅಂತ ವ್ಯಂಗ್ಯವಾಗಿ ನಗಾಡತೊಡಗ್ತಾನೆ. ಆದರೆ ಅವನ ಮನಸ್ಸಿನ ಒಳಾರ್ಥ ಬೇರೆಯದನ್ನೇ ಸೂಚಿಸ್ತಾ ಇರುತ್ತೆ. ಆದರೆ ಅಲ್ಲಿದ್ದಂಥ ರವಿ ಬಾಪಟ್ಗೂ ಕೂಡ ಸಮಥಿಂಗ್ ಇಸ್ ಫಿಶಿ ಅನ್ಸತೊಡಗುತ್ತೆ. ಆ ನಂತರ ಗೆಸ್ಟ್ಗಳೆಲ್ಲ ಹೊರಟು ಹೋದ ನಂತರ ಶ್ರೀಕಾಂತ್ ಅದಿತಿಯನ್ನ ಕೇಳ್ತಾನೆ, ಮಲ್ಲಾರ್ ನನ್ಗೆ ಗೊತ್ತಾ ಅಂತ. ಆಗ ಆಕೆ ಹೇಳ್ತಾಳೆ, ಮದುವೆಯಾದ ಸ್ವಲ್ಪ ದಿನಗಳ ನಂತರ ಆತ ನನಗೆ ಮ್ಯೂಸಿಕ್ ಅನ್ನು ಕಲಿಸೋದಕ್ಕೆ ನಮ್ಮನೆಗೆ ಬರ್ತಾ ಇದ್ದ ಅಂತ ಹೇಳ್ತಾಳೆ. ಆಗ ಶ್ರೀಕಾಂತ್ಗೆ ನೆನಪಾಗುತ್ತೆ, ಹೌದಲ್ವಾ, ಒಂದಿನ ಆತ ನನ್ನ ಮಗನನ್ನು ನೋಡೋದಕ್ಕಿಂತ ನಮ್ಮನೆಗೆ ಬಂದಿದ್ದ ಮತ್ತು ಬಂಗಾರದ ಕಡಗ ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದ ಅಂತಾನೆ. ಅದಾದ ನಂತರ ಅದಿತಿ ಮ್ಯೂಸಿಕ್ ಕಲಿಯೋದನ್ನ ಬಿಟ್ಬಿಟ್ಟಿರ್ತಾಳೆ. ಆನಂತರ ಶ್ರೀಕಾಂತ್ ಅದಿತಿಯನ್ನ ಆತ ಆಮೇಲೆ ಮದುವೆ ಆದ್ನ, ಆತನಿಗೇನಾದ್ರೂ ಮಕ್ಕಳಿದಾರ ಅಂತೆಲ್ಲ ಅದಿತಿಯನ್ನ ಕೇಳ್ತಾನೆ.
ಅದಕ್ಕೆ ಅದಿತಿ ಅವನ ಮಾತುಗಳನ್ನ ತಳ್ಳಿ ಹಾಕ್ತಾ, ಅದೆಲ್ಲ ನನಗೆ ಗೊತ್ತು, ಆತ ಒಂದಿನ ಅನಿಕೇತ್ ಹುಟ್ಟಿದಾಗ ಬಂದಿದ್ದ, ಅದಷ್ಟು ಮಾತ್ರ ನನಗೆ ಗೊತ್ತು ಅಂತಾಳೆ. ಇನ್ನು ಶ್ರೀಕಾಂತ್ ಪ್ರತಿದಿನ ನಿದ್ರೆ ಮಾಡೋದಕ್ಕೂ ಮುಂಚೆ ಡೈರಿಯನ್ನು ಬರೆಯುವಂಥ ರೂಢಿ. ಡೇಟ್ ಮೆನ್ಷನ್ ಮಾಡೋದರ ಜೊತೆಗೆ ಆ ದಿನ ಏನೆಲ್ಲ ಇಂಪಾರ್ಟೆಂಟ್ ವಿಷಯಗಳು ಜರುಗಿದ್ವು ಅನ್ನೋದನ್ನು ಆತ ಡೈರಿಯಲ್ಲಿ ನೋಟ್ ಮಾಡ್ತಾ ಇರ್ತಾನೆ. ಈ ರಾತ್ರಿ ಕೂಡ ಆತ ಡೈರಿ ಬರೀತಾ ಇರಬೇಕಾದ್ರೆ ಅವನ ಮನಸ್ಸಿನಲ್ಲಿ ಇಲ್ಲಸಲ್ಲದ ಆಲೋಚನೆಗಳು ಅತ್ತಿಂದಿತ್ತ ಓಲಾಡತೊಡಗ್ತವೆ. ಅದೇ ಕನ್ಫ್ಯೂಷನ್ನಲ್ಲಿ ಆತ ನಿದ್ದೆ ಮಾಡ್ತಾನೆ. ಯಾವುದೋ ಅರ್ಥವಾಗದ ವಿಷಯಗಳು ಅವನ ತಲೆಯಲ್ಲಿ ಓಡ್ತಾ ಇರ್ತವೆ. ಆ ಹಳೆ ದಿನಗಳಲ್ಲಿ ಆತ ಕಂಪನಿಯನ್ನು ಶುರು ಮಾಡಿರೋದಿಲ್ಲ. ಕಂಟಿನ್ಯೂಸ್ ಆಗಿ ಆತ ಕೆಲಸದ ಮೇಲೆ ಹೊರದೇಶಗಳಿಗೆ ಟ್ರಿಪ್ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅದಿತಿ ಕೂಡ ಮಲ್ಲರ್ ಕಾಮತ್ ಹತ್ರ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಅವಳು ಶ್ರೀಕಾಂತ್ಗೆ ಮಲ್ಲರ್ ಕಾಮತ್ನನ್ನು ಪರಿಚಯಿಸ್ತಾಳೆ. ಆ ಟೈಮಲ್ಲಿ ಮಲ್ಲರ್ ಕಾಮತ್ ಅದಿತಿಯನ್ನು ತುಂಬ ಹೊಗಳಿ ಮಾತಾಡ್ತಾನೆ. ಆಕೆ ಇನ್ನು ಸ್ವಲ್ಪ ದಿನಗಳಲ್ಲೇ ಒಳ್ಳೆಯ ಪ್ರೊಫೆಷನಲ್ ಸಿಂಗರ್ ಆಗ್ತಾಳೆ ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್ ಹೇಳ್ತಾನೆ, ಅದಿತಿಗೆ ಸಂಗೀತ ಅಭ್ಯಾಸ ಅನ್ನೋದು ಕೇವಲ ಅವಳ ಅಭಿರುಚಿಗೆ ಅವಳ ಸಂತೋಷಕ್ಕೆ ಮಾತ್ರವೇ ಹೊರತು ಹೊರಗೆ ಹೋಗಿ ಸಿಂಗರ್ ಆಗುವುದಕ್ಕಲ್ಲ ಅಂತ ಹೇಳ್ತಾನೆ. ಸೀನ್ ಕಟ್ಟಾದ್ರೆ ಮಾನ್ಯ ದಿನ ಶ್ರೀಕಾಂತ್ ಗಡಿಬಿಡಿಯಿಂದ ತನ್ನ ಆಫೀಸ್ಗೆ ಹೊರಡ್ತಾನೆ. ಅವನ ಮೈಂಡ್ನಲ್ಲಿ ಇಲ್ಲಸಲ್ಲದ ವಿಷಯಗಳು ಕದಲ್ತಾ ಇರ್ತವೆ. ಅದಿತಿ ಟಿಫನ್ ಮಾಡೋದಕ್ಕೆ ಹೇಳಿದ್ರು ಕೂಡ ಮಾಡದೆ ಆತ ತನ್ನ ಆಫೀಸಿಗೆ ಹೊರಟು ಹೋಗ್ತಾನೆ. ಮತ್ತು ಆಫೀಸಿನಲ್ಲಿ ತನ್ನ ಸೆಕ್ರೆಟರಿಗೆ ಒಂದು 3-4 ಗಂಟೆ ಯಾರನ್ನು ಕೂಡ ತನ್ನ ಕ್ಯಾಬಿನ್ಗೆ ಅಲೋ ಮಾಡಬೇಡ ಅಂತ ಹೇಳಿ ಒಳಕ್ಕೆ ಹೋಗ್ತಾನೆ. ಅಸಲಿಗೆ ಶ್ರೀಕಾಂತ್ ತಾನು ಬರೆದಿಟ್ಟಿದ್ದಂತಹ ಹಳೆಯ ಡೈರಿಯನ್ನು ಆಫೀಸಿಗೆ ತಂದಿರ್ತಾನೆ. ತಾನು ಆ ದಿನಗಳಲ್ಲಿ ಅದಿತಿ ಮತ್ತು ಮಲ್ಲರ್ ಕಾಮತ್ ಬಗ್ಗೆ ಬರೆದಂತಹ ಎಲ್ಲ ವಿಷಯಗಳನ್ನು ಕೂಡ ಓದ್ತಾ ಡೇಟ್ಗಳನ್ನು ಚೆಕ್ ಮಾಡ್ತಾ ಒಂದಕ್ಕೊಂದು ಕಂಪೇರ್ ಮಾಡತೊಡಗ್ತಾನೆ. ಆವತ್ತು ಏಪ್ರಿಲ್ 3, ಅವತ್ತೇ ಆತನ ಮಗ ಅನಿಕೇತ್ ಹುಟ್ಟಿರ್ತಾನೆ. ಆ ಡೇಟ್ಗೆ ಸರಿಯಾಗಿ 8 ತಿಂಗಳ ಹಿಂದಿನವರೆಗೂ ಆತ ನೈಜೀರಿಯಾದ ಬಿಸ್ನೆಸ್ ಟ್ರಿಪ್ನಲ್ಲಿ ಇರ್ತಾನೆ. ಆತ ಮತ್ತೆ ವಾಪಸ್ ಬಂದಾಗ ಅದಿತಿ ತುಂಬಾ ಕಂಗಾಲಾದಂತಹ ಮನಸ್ಥಿತಿಯಲ್ಲಿರ್ತಾಳೆ ಮತ್ತು ಆತನ ಜೊತೆ ತುಂಬಾ ಮುಖ್ಯವಾದಂತಹ ವಿಷಯವನ್ನ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಆಫೀಸ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದಂತಹ ಶ್ರೀಕಾಂತ್ ಡೈರಿಯನ್ನು ಓದ್ತಾ ಅವೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾನೆ. ಆತ ತನ್ನ ವೆಡ್ಡಿಂಗ್ ಡೇಯನ್ನ ಮಿಸ್ ಮಾಡಿದ್ದಕ್ಕೋಸ್ಕರ ಆಕೆ ಬೇಜಾರಲ್ಲಿದ್ದಾಳೆ ಅಂತ ಅಂದ್ಕೊಂಡಿರ್ತಾನೆ. 25 ವರ್ಷಗಳ ಹಿಂದೆ ನಡೆದಂತಹ ಎಲ್ಲ ವಿಷಯಗಳನ್ನು ಕೂಡ ಆತ ಡೈರಿಯಲ್ಲಿ ಮೆನ್ಷನ್ ಮಾಡಿರ್ತಾನೆ. ಇನ್ನು ಶ್ರೀಕಾಂತ್ ನೈಜೀರಿಯಾದಿಂದ ವಾಪಸ್ ಬಂದ ನಂತರ ಅದಿತಿ ಕೂಡ ನಾನು ಮ್ಯೂಸಿಕ್ ಅಭ್ಯಾಸ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಸೀನ್ ಕಟ್ಟಾದ್ರೆ ಆಫೀಸ್ನಲ್ಲಿದ್ದಂತಹ ಶ್ರೀಕಾಂತ್ಗೆ ಅಸಲು ತನ್ನ ಮಗ ಅನ್ಕೊಳ್ತಾ ಇರುವಂತಹ ಅನಿಕೇತ್ ತನ್ನ ನಿಜವಾದ ಮಗ ಅಲ್ವೇನೋ ಅಂತ ಅನುಮಾನಗಳು ಶುರುವಾಗ್ತವೆ. ಯಾಕಂದ್ರೆ ಟೂರ್ನಿಂದ ವಾಪಸ್ ಬಂದ ಕೆಲವು ದಿನಗಳಿಗೆಲ್ಲ ಅದಿತಿ ಪೀರಿಯಡ್ ಮಿಸ್ ಆಗಿರ್ತಾಳೆ. ಸೀನ್ ಕಟ್ಟಾದ್ರೆ ಶ್ರೀಕಾಂತ್ ಆಫೀಸಿನಿಂದ ತುಂಬಾ ಬೇಗ ಮನೆಗೆ ವಾಪಸ್ ಬರ್ತಾನೆ. ಶ್ರೀಕಾಂತ್ ಕೋಪದಿಂದಲೇ ತನ್ನ ಹತ್ರ ಇದ್ದಂತಹ ಡೈರಿ ಮತ್ತು ರೆಕಾರ್ಡ್ಗಳನ್ನು ತೋರಿಸ್ತಾ ಈಗಲಾದರೂ ಸತ್ಯ ಹೇಳು ಅಂತ ಹೇಳ್ತಾನೆ. ಆತ ಕೇಳ್ತಾ ಇರುವಂತ ವಿಷಯ 25 ವರ್ಷಗಳಷ್ಟು ಹಳೆಯದು. ಮಾತನ್ನ ಬದಲಿಸಬೇಕು ಅಂತ ಆಗಿದ್ರೆ ಆಕೆ ಒಂದು ಕ್ಷಣದಲ್ಲಿ ಆಕೆ ಏನಾದರೂ ಹೇಳ್ಬೋದಿತ್ತು. ಆದರೆ ಆಕೆ ನಿಜವಾಗ್ಲೂ ಏನ್ ನಡೀತು ಅನ್ನೋದೆಲ್ಲವನ್ನು ಕೂಡ ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ತಾಳೆ. ಅಂಡ್ ಅನಿಕೇತ್ ಮಲ್ಲರ್ ಕಾಮತ್ ಮಗ ಅನ್ನೋ ಸತ್ಯವನ್ನ ಒಪ್ಪಿಕೊಳ್ತಾಳೆ. ಇದನ್ನ ಕೇಳುತ್ತಲೇ ಶ್ರೀಕಾಂತ್ ತುಂಬಾ ಕೋಪದಿಂದ ಆಕೆಯ ಮೇಲೆ ಕೈ ಮಾಡ್ತಾನೆ. ನಂತರ ಏನು ಕೂಡ ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಬಗ್ಗೆ ಒಂದು ದೊಡ್ಡ ಡ್ರಾಮಾವನ್ನ ಕ್ರಿಯೇಟ್ ಮಾಡಿ ಅದಿತಿಯನ್ನ ಅವರೆಲ್ಲರೆದುರು ನಿಂದಿಸಬೇಕು, ತನಗಾದ ಮೋಸಕ್ಕೆ ಅವಳಿಗೆ ಅಪಮಾನ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಹಾಗಾಗಿನೇ ಅವನು ತನ್ನ ಪ್ರಾಣ ಸ್ನೇಹಿತ ಆದಂತಹ ರವಿ ಬಾಪಟ್ಟನ್ನ ತನ್ನ ಮನೆಗೆ ಕರೀತಾನೆ. ಹಾಗೂ ತನ್ನ ಮಗ ಅನಿಕೇತ್ ಮುಂದೇನೆ ಎಲ್ಲವನ್ನು ಕೂಡ ಬಿಚ್ಚಿಡ ತೊಡಗ್ತಾನೆ. ತನಗೆ ಗೊತ್ತಿಲ್ಲದಂತೆ ನನ್ನ ಲೈಫಲ್ಲಿ ಒಂದು ದೊಡ್ಡ ದ್ರೋಹ ನಡೆದು ಹೋಗಿದೆ ಮತ್ತು ಅದೆಲ್ಲವನ್ನು ಕೂಡ ಅದಿತಿಯೇ ನಿಮ್ಮೆದುರು ಹೇಳ್ತಾಳೆ ಅಂತ ಹೇಳ್ತಾನೆ. ಇದನ್ನರಿತಂತ ಅದಿತಿ ಇದು ನಮ್ಮ ಮನೆಯ ವಿಷಯ, ಎಲ್ಲರೆದುರು ಮಾತಾಡೋದು ಬೇಡ ಅಂತಾಳೆ. ಆದರೆ ಶ್ರೀಕಾಂತ್ ತುಂಬಾ ಕೋಪದಲ್ಲಿರ್ತಾನೆ, ಅವಳ ಮಾತುಗಳನ್ನ ಕೇಳಿಸಿಕೊಳ್ಳದಂತ ಆಗ್ತಾನೆ. ಹೀಗಾಗಿ ಅದಿತಿ ಫೈನಲಿ ಬಹಿರಂಗವಾಗಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಬಂದಿರುತ್ತೆ. ಇನ್ನು ಅಲ್ಲಿದ್ದಂತಹ ಮೇಘನ ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್, ನಾವಿಲ್ಲಿಂದ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅದಿತಿ ಅವಳನ್ನ ಧೈರ್ಯಕ್ಕೋಸ್ಕರ ಪಕ್ಕದಲ್ಲಿ ಇರಿಸಿಕೊಳ್ತಾಳೆ. ಆಗ ಅವಳು 25 ವರ್ಷಗಳ ಹಿಂದೆ ಶ್ರೀಕಾಂತ್ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮದುವೆಯಾಗಿ 2 ವರ್ಷಗಳು ಕಳೆದು ಹೋದ್ರು ಕೂಡ ಆತ 2 ತಿಂಗಳು ಕೂಡ ನನ್ನ ಜೊತೆ ಇರಲಿಲ್ಲ. ಹೀಗಾಗಿ ಮನೆಯಲ್ಲಿ ಒಬ್ಬಳೇ ಇರ್ತಾ ಇದ್ದ ನನಗೆ ಒಂಟಿತನ ಕಾಡೋದಕ್ಕೆ ಶುರುವಾಯಿತು. ಒಂದಿನ ಅದಿತಿಯ ತಂಗಿ ಮತ್ತು ಆಕೆಯ ಗಂಡ ಒಂದು ಸ್ವಲ್ಪ ದಿನ ಇವರ ಮನೆಯಲ್ಲಿ ಇದ್ದು ಹೋಗೋಣ ಅಂತ ಬಂದಿರ್ತಾರೆ. ಅವರಿಬ್ಬರು ಕೂಡ ಆ ಮನೆಯಲ್ಲಿ ಯಾವಾಗಲೂ ಕೂಡ ತುಂಬಾ ರೊಮ್ಯಾಂಟಿಕ್ ಮೂಡ್ನಲ್ಲಿರ್ತಾರೆ. ಸಿಕ್ಕ ಸಿಕ್ಕಾಗೆಲ್ಲ ತಪ್ಪಿಕೊಂಡು ಎಲ್ಲವನ್ನೂ ಮರೆತು ಬಿಡ್ತಾ ಇರ್ತಾರೆ. ಇನ್ನು ಮನೆಯಲ್ಲಿ ಒಬ್ಬಳೇ ಇದ್ದಂಥ ಅದಿತಿಗೆ ವಿರಹ ವೇದನೆ ಕಾಡತೊಡಗುತ್ತೆ. ತುಂಬ ಯೌವನದ ವಯಸ್ಸು ಅವಳನ್ನು ಕಾಡತೊಡಗುತ್ತೆ. ಆದರೆ ಗಂಡ ಮಾತ್ರ ಹಗಲು ರಾತ್ರಿ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಬಿಸಿನೆಸ್ ಟ್ರಿಪ್ ಅಂತ ಹೇಳಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ವಿದೇಶಗಳಿಗೆ ಹೋಗ್ತಾ ಇರ್ತಾನೆ. ಕೆಲವು ದಿನಗಳ ನಂತರ ಶ್ರೀಕಾಂತೇ ಅವಳಿಗೆ ಮ್ಯೂಸಿಕ್ ಕಲ್ತುಕೊ ಅಂತ ಸಲಹೆಯನ್ನು ಕೊಡ್ತಾನೆ. ಆಕೆ ನಿಧಾನವಾಗಿ ಮ್ಯೂಸಿಕ್ ಟೀಚರ್ ಮಲ್ಲಾರ್ ಜೊತೆ ಕ್ಲೋಸ್ ಆಗ್ತಾ ಬರ್ತಾಳೆ. ಇದನ್ನು ತಿಳಿದಂತ ಮಲ್ಲಾರ್ ಕೂಡ ಆಗಾಗ ಅವಳನ್ನು ಟಚ್ ಮಾಡ್ತಾ ಅವಳ ಬಯಕೆಗಳನ್ನು ಅವಳಿಗೆ ಗೊತ್ತಾಗದ ಹಾಗೆ ಕೆರಳಿಸ್ತಾ ಇರ್ತಾನೆ. ಇದರಿಂದಾಗಿ ರಾತ್ರಿಗಳಲ್ಲಿ ಅವಳು ಕಾಡುವ ಪ್ರಣಯದಿಂದ ದಹಿಸಿ ಹೋಗ್ತಾ ಇರ್ತಾಳೆ. ಇನ್ನು ಮಲ್ಲಾರ್ ಕಾಮತ್ಗೆ ಅವಳ ಮುಖ ತೆರೆದ ಪುಸ್ತಕ ಇದ್ದ ಹಾಗೆ ಅವಳ ಮುಖದ ಭಾವನೆಗಳೆಲ್ಲವನ್ನೂ ಕೂಡ ಆತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಹೀಗಾಗಿನೇ ಆತನು ಕೂಡ ಅವಳನ್ನು ಬಯಸತೊಡಗ್ತಾನೆ.
ಫೈನಲಿ ಒಂದಿನ ಅವರಿಬ್ಬರು ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೋಗ್ತಾರೆ. ಯೌವನದ ಬಿಸಿಯಲ್ಲಿ ಮುಳುಗಿ ಬೈಕ್ಗಳನ್ನು ತೀರಿಸಿಕೊಳ್ತಾರೆ. ಅದೆಲ್ಲವೂ ಕೂಡ ನಡೆದು ಹೋದ ನಂತರ ಅದಿತಿ ಆತ್ಮವಿಮರ್ಶೆ ಮಾಡಿಕೊಳ್ಳತೊಡಗ್ತಾಳೆ. ತಾನೆಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅಳತೊಡಗ್ತಾಳೆ. ಮಾರನೇ ದಿನ ಅವಳು ಮ್ಯೂಸಿಕ್ ಟೀಚರ್ ಮಲ್ಲಾರ್ಗೆ ಮತ್ತೆ ನೀವು ಸಂಗೀತವನ್ನು ಕಲಿಸೋದಕ್ಕೆ ನಮ್ಮನೆಗೆ ಬರೋದು ಬೇಡ ಅಂತ ಹೇಳ್ತಾಳೆ. ಆತ ಅವಳಿಗೆ ನಾನಿನ್ನು ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾನಾದರೂ ಅದಕ್ಕೆ ಅದಿತಿ, ನಿನ್ನೆ ಅದು ನಡೆದಂಥ ಟೈಮ್ನಲ್ಲಿ ನಮ್ಮಿಬ್ಬರ ದೇಹಗಳು ಕೂಡ ಒಂದಾಗಿತ್ತು, ಆದರೆ ಆ ಟೈಮಲ್ಲಿ ನನಗೆ ನಿನ್ನ ಫೇಸ್ ಕಾಣಿಸ್ತಿಲ್ಲ, ಶ್ರೀಕಾಂತ್ ಫೇಸೇ ಕಾಣಿಸ್ತು ಅಂತಾಳೆ. ಆಗಿದ್ದು ಆಗೋಯ್ತು, ಮತ್ತಾವತ್ತು ಕೂಡ ಇದು ರಿಪೀಟ್ ಆಗೋದು ಬೇಡ, ಹಾಗಾಗಿ ನೀವಿಲ್ಲಿಗೆ ಬರೋದು ಬೇಡ ಅಂತ ಹೇಳಿ ಒಳಕ್ಕೆ ಹೋಗ್ತಾಳೆ. ಆ ನಂತರ ಅದಿತಿ ತಾನು ಮಾಡಿದ ತಪ್ಪನ್ನು ಶ್ರೀಕಾಂತ್ ಮುಂದೆ ಒಪ್ಕೊಳ್ಬೇಕು ಅಂದ್ಕೊಂತಾಳೆ. ಆದರೆ ಅವಳ ತಂಗಿ ಅದೆಲ್ಲವನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡ, ಯಾಕಂದರೆ ಒಂದು ವೇಳೆ ಇದೆಲ್ಲವನ್ನು ಕೂಡ ನೀನು ಒಪ್ಕೊಂಡ್ರೆ ಶ್ರೀಕಾಂತ್ ಯಾವತ್ತೂ ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾಳೆ. ಹೀಗಾಗಿ ಅದಿತಿ ಮೌನವಾಗಿ ಇದ್ದು ಹೋಗ್ತಾಳೆ. ಆಕೆ ಪ್ರೆಗ್ನೆಂಟ್ ಆಗಿರುವುದನ್ನು ತಿಳಿದ ನಂತರ ಶ್ರೀಕಾಂತ್ ಹತ್ರ ಈ ಬಗ್ಗೆ ಎಲ್ಲವನ್ನೂ ಕೂಡ ಮಾತಾಡಬೇಕು ಅಂದ್ಕೊಂತಾಳೆ. ಆತ ಬರುತ್ತಲೇ ತಾನು ಪ್ರೆಗ್ನೆಂಟ್ ಅನ್ನೋ ವಿಷಯವನ್ನು ಕೂಡ ಹೇಳ್ತಾಳೆ. ಅದನ್ನು ಕೇಳಿದಂಥ ಶ್ರೀಕಾಂತ್ ತುಂಬ ಖುಷಿ ಪಡ್ತಾನೆ. ಎಲ್ಲರಿಗೂ ಫೋನ್ ಮಾಡಿ ತಾನು ತಂದೆ ಆಗ್ತಾ ಇರುವಂಥ ವಿಷಯವನ್ನು ಖುಷಿಯಿಂದ ಹೇಳಿಕೊಳ್ಳತೊಡಗ್ತಾನೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಅದಿತಿ ನಡೆದಿದ್ದೇನನ್ನು ಕೂಡ ಹೇಳಲಾಗದೆ ಹಾಗೆ ಇದ್ದು ಹೋಗ್ತಾಳೆ. ಇನ್ನು ಅನಿಕೇತ್ ಹುಟ್ಟಿದ ತಕ್ಷಣ ಮಲ್ಲಾರ್ ಕಾಮತ್ ಒಂದಿನ ಮಗುವನ್ನು ನೋಡೋದಕ್ಕೆ ಬರ್ತಾನೆ. ಆನಂತರ ಆತ ಎಂದೂ ಕೂಡ ಮೀಟ್ ಆಗೋದಿಲ್ಲ. ಅದಿತಿಯ ಮಾತುಗಳನ್ನು ಕೇಳ್ತಾ ಎಲ್ಲರೂ ಕೂಡ ನಿಸ್ತೇಜವಾಗಿ ನಿಂತಿರ್ತಾರೆ. ಆದರೆ ಅನಿಕೇತ್ ಮಾತ್ರ ಕೋಪದಿಂದ ಉರಿದು ಹೋಗ್ತಾ ಇರ್ತಾನೆ. ಹೀಗಾಗಿ ಆತ ತನ್ನ ತಾಯಿ ಮಾಡಿದಂಥ ಕೆಲಸಕ್ಕಾಗಿ ಆಕೆಯನ್ನು ಘೋರವಾಗಿ ಬೈದು ಅವಮಾನ ಮಾಡ್ತಾನೆ. ನೀನೊಬ್ಬ ವ್ಯಭಿಚಾರಿ ಅಂತ ನಿಂದಿಸ್ತಾನೆ. ನೀನು ಮಾಡಿದಂಥ ತಪ್ಪಿನಿಂದಲೇ ನಾನು ಈ ಲೋಕಕ್ಕೆ ಬಂದೆ ಅಂತ ಆಕೆಯನ್ನು ಬಯ್ಯತೊಡಗ್ತಾನೆ. ಎಲ್ಲವನ್ನೂ ಕೂಡ ಕೇಳಿದ ನಂತರ ಶ್ರೀಕಾಂತ್, ಇದು ನನಗಾದಂತಹ ದೊಡ್ಡ ಅವಮಾನ, ಸಮಾಜದಲ್ಲಿ ನಾನು ತಲೆ ಎತ್ತಿ ನಡೆಯದ ಹಾಗೆ ಆಗೋಯ್ತು ಅಂತ ಬೇಜಾರಾಗ್ತಾನೆ. ಇನ್ನು ಅಲ್ಲಿದ್ದಂತಹ ಶ್ರೀಕಾಂತ್ ಫ್ರೆಂಡ್ ರವಿ ಬಾಪಟ್ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಅದಿತಿಯನ್ನು ಕ್ಷಮಿಸು ಅಂತ ಕೇಳ್ತಾನೆ. ಒಂದು ವೇಳೆ ಆಕೆ ಸುಳ್ಳು ಹೇಳಬೇಕು ಅಂತ ಡಿಸೈಡ್ ಆಗಿದ್ರೆ ಆಕೆ ಈಗಲೂ ಕೂಡ ನಿನ್ನನ್ನು ಯಾಮಾರಿಸ್ಬೋದಿತ್ತು, ಆದರೆ ಆಕೆ ಪ್ರಾಮಾಣಿಕವಾಗಿ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ. ನಾನು ಕೂಡ ಮೇಘನಾಳನ್ನು ಮದುವೆ ಆಗಿದ್ದೀನಿ. ನಾನು ಮದುವೆ ಆಗೋದಕ್ಕೂ ಮುಂಚೆನೇ ಆಕೆಗೆ ಇಬ್ಬರು ಮಕ್ಕಳಿದ್ರು, ಆದರೂ ಕೂಡ ನಾನು ಆಕೆಯನ್ನು ತುಂಬ ಪ್ರೀತಿಸ್ತೀನಿ. ಕೆಲವೊಂದ್ಸಾರಿ ಲೈಫಲ್ಲಿ ಏನೇನೋ ನಡೆದರೂ ಕೂಡ ಕೊನೆಗುಳಿಯುವುದು ಪ್ರೀತಿಯೊಂದೇ ಅಂತಾನೆ. ಅದಕ್ಕೆ ಶ್ರೀಕಾಂತ್, ನನಗೆ ನಿನ್ನಷ್ಟು ಹೃದಯ ವೈಶಾಲ್ಯತೆ ಇಲ್ಲ, ಅವಳು ನನಗೆ ಮೋಸ ಮಾಡಿದ್ದಾಳೆ. ನನಗೆ ಗೊತ್ತಾಗದಂತೆಯೇ ನನ್ನ ಮನೆಯಲ್ಲಿ ಇದ್ಕೊಂಡು ನಾನು ದುಡಿಯುವಂತಹ ದುಡ್ಡನ್ನು ಖರ್ಚು ಮಾಡಿಕೊಂಡು ನನ್ನ ಬೆನ್ನ ಹಿಂದೇನೆ ನಿಂತು ವ್ಯಭಿಚಾರ ನಡೆಸಿದ್ದಾಳೆ ಅಂತ ಆರೋಪಿಸ್ತಾನೆ. ಆಗ ರವಿ ಬಾಪಟ್ ಹೇಳ್ತಾನೆ, ನೀನು ಕೂಡ ಬೇರೆ ಹೆಂಗಸರ ಜೊತೆ ನಿನಗಿರುವಂತಹ ಅಫೇರ್ಗಳ ಬಗ್ಗೆ ಹೇಳಿದ್ದೆ, ಹಾಗಾದ್ರೆ ನೀನು ಕೂಡ ಅದಿತಿಯನ್ನ ಮೋಸ ಮಾಡಿದಂಗಲ್ವಾ ಅಂತಾನೆ. ಅದಕ್ಕೆ ಶ್ರೀಕಾಂತ್, ನಾನು ಗಂಡಸು ಅಂತಾನೆ, ಹಾಗೇನೆ ಯಾರ ಜೊತೆಯಲ್ಲೂ ಕೂಡ ನನಗೆ ಮಕ್ಕಳು ಹುಟ್ಟಲಿಲ್ಲ ಅಂತ ಹೇಳ್ತಾನೆ. ಆನಂತರ ಶ್ರೀಕಾಂತ್ ಅದಿತಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ತಂದೆ ಮತ್ತು ಮಗ ಇಬ್ಬರು ಸೇರಿ ಅದಿತಿಯನ್ನ ಮನೆ ಬಿಟ್ಟು ಹೋಗುವಂತೆ ಹೇಳ್ತಾರೆ. ಶ್ರೀಕಾಂತ್ ಕೂಡ ಅದಿತಿಯನ್ನ ತನ್ನ ಹೆಂಡತಿ ಅಂತ ಅಂಗೀಕರಿಸಲಾಗದೆ ಹೋಗ್ತಾನೆ. ಅನಿಕೇತ್ ಕೂಡ ಆಕೆ ತನ್ನ ತಾಯಿ ಅಂತ ಒಪ್ಪಿಕೊಳ್ಳಲಾಗದೆ ಹೋಗ್ತಾನೆ. ಫೈನಲಿ ಅದಿತಿ ಮನೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಶ್ರೀಕಾಂತ್ಗೆ ನಾನು ಮಾಡಿದ ಒಂದೇ ಒಂದು ತಪ್ಪಿಗಾಗಿ ನಮ್ಮ 27 ವರ್ಷಗಳ ಸಂಬಂಧವನ್ನು ಕತ್ತರಿಸಿ ಆಗ್ತಾ ಇದೆಯಾ, ಇದು ಸರಿನಾ ಅಂತ ಕೇಳ್ತಾಳೆ. ಅವತ್ತು ನಾನು ಮಲ್ಲರ್ ಕಾಮತ್ ಜೊತೆ ಮಲಗದೆ ಹೋಗಿದ್ರೆ ಇವತ್ತು ಅನಿಕೇತ್ ನಿನ್ನನ್ನು ಅಪ್ಪ ಅಂತ ಕರಿತಾ ಇದ್ನ ಅಂತ ಕೇಳ್ತಾಳೆ. ನೀನು ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ, ಅನಿಕೇತ್ ಹುಟ್ಟಿದ 1 ವರ್ಷಗಳಾದ ನಂತರವೂ ಕೂಡ ನಮಗೆ ಇನ್ನೊಂದು ಮಗು ಹುಟ್ಟಲಿಲ್ಲ, ಅದು ಯಾಕೆ ಅನ್ನೋದೇನಾದರೂ ನಿಮ್ಮ ಗಂಡಸ್ತನಕ್ಕೆ ಗೊತ್ತಾ ಅಂತ ಕೇಳ್ತಾಳೆ. ಡಿವೋರ್ಸ್ ಬಗ್ಗೆ ಮಾತಾಡಿದ್ರೆ ಅದಿತಿ ಹೇಳ್ತಾಳೆ, ನನ್ನ ಕಾಲುಗಳ ಮೇಲೆ ಬಿದ್ದು ನನ್ನನ್ನು ನಡುನೀರಲ್ಲಿ ಕೈ ಬಿಡಬೇಡ ಅಂತ ಬೇಡಿಕೊಳ್ತಾಳೆ ಅನ್ನೋದು ಶ್ರೀಕಾಂತ್ ಭಾವನೆಯಾಗಿರುತ್ತೆ. ಆದರೆ ಆ ಥರ ಏನೂ ಕೂಡ ಆಗೋದಿಲ್ಲ. ಇಲ್ಲಿಂದ ಹೊರಟು ಹೋಗಬೇಕಾದ್ರೆ ಮನಸ್ಸೊಳಗಿನ ಶಾಂತಿ ಮುಗಿದು ಹೋಗೋದಿಲ್ಲ, ಆದರೆ ಅವರಿಗೆ ಸ್ವತಂತ್ರವಾದ ಬದುಕು ಇವಳನ್ನು ಮತ್ತೊಂದು ಗಮ್ಯದತ್ತ ಮುನ್ನಡೆಸಲಿದೆ. ಕೊನೆಗೆ ಅದಿತಿ ಶ್ರೀಕಾಂತ್ಗೆ ಒಂದು ಮಾತನ್ನು ಹೇಳ್ತಾಳೆ, 25 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ನನ್ನಿಂದ ತಪ್ಪಾಗೋಯ್ತು, ಅದಾದ ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ನಿನ್ನನ್ನು ತುಂಬ ಪ್ರೀತಿಸಿದ್ದೀನಿ, ಮುಂದಿನ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತಾಳೆ. ಹೀಗೆ ಹೇಳ್ತಾ ಇದ್ದೀನಿ ಅಂತ ಮತ್ತೆ ನೀನು ಕರಗಿ ನನ್ನನ್ನು ಮನೆಗೆ ವಾಪಸ್ ಕರಿತೀಯಾ ಅಂತ ನಾನು ಭಾವಿಸ್ತಿಲ್ಲ, ನನ್ನೊಳಗಿನ ಸತ್ಯ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಶ್ರೀಕಾಂತ್ ಮತ್ತು ಅನಿಕೇತ್ ಇಬ್ಬರು ಕೂಡ ಏನೂ ಕೂಡ ಮಾತಾಡೋದಿಲ್ಲ. ಅನಿಕೇತ್ನ ಭಾವಿ ಪತ್ನಿ ರೇವತಿ ಕೂಡ ಅಲ್ಲಿಯೇ ಇರ್ತಾಳೆ. ಆದರೆ ಆತ ತನ್ನ ಮದರನ್ನು ಅರ್ಥ ಮಾಡಿಕೊಳ್ಳದೆ ಅವಳ ಪರ ನಿಲ್ಲದೆ ಹೋಗಿದ್ದಕ್ಕೆ ತೀರಾ ಬೇಜಾರು ಮಾಡ್ಕೊಳ್ತಾಳೆ. ಇನ್ನು ಮೇಘನ ಮತ್ತು ರವಿ ಬಾಪಟ್ ತುಂಬ ಬೇಜಾರು ಮಾಡ್ಕೊಳ್ತಾರೆ, ಆದರೂ ಅವರಿಂದ ಏನೂ ಮಾಡೋದಕ್ಕಾಗಲ್ಲ. ಫೈನಲಿ ಅದಿತಿ ರೇವತಿಯ ಜೊತೆ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಅದಿತಿಯ ಕಣ್ಮುಂದೆ ಹೊಸ ಪ್ರಪಂಚ, ಹೊಸ ಬದುಕು ಶುರುವಾಗ್ತಾ ಹೋಗುತ್ತೆ. ನಮಸ್ಕಾರ.